ನಮಸ್ಕಾರ ಮಿತ್ರರೇ ನಾನು ಎಮ್ ಎಸ್ ಸೈಯದ್ ಇ ಕ್ಲಾಸಸ್ಗೆ ಸ್ವಾಗತ ಕೊಡ್ತೇನೆ ಮಿತ್ರರೇ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಸಮಯ ಮತ್ತು ಕೆಲಸದ ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಷನ್ ಮಾಡಲಿದ್ದೇನೆ ಸೊ ಇದರ ಇದರ ಇದಕ್ಕಿಂತ ಮುಂಚೆ ನಾನು ಪಾರ್ಟ್ ಒಂದರಲ್ಲಿ ಇದರ ಒಂದು ಕಾನ್ಸೆಪ್ಟನ್ನು ನಿಮಗೆ ಕ್ಲಿಯರ್ ಮಾಡಿಸಿದ್ದೇನೆ ಸೊ ನೀವು ಆ ಒಂದು ಪಾರ್ಟ್ ಒಂದು ಒಂದನ್ನು ನೋಡದೇ ಇದ್ದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಇರುವಂತಹ ಆಯ್ ಬಟನ್ ಅನ್ನು ಮುಖಾಂತರ ನೀವು ಪಾರ್ಟ್ ಒಂದನ್ನು ಕೂಡ ನೋಡಬಹುದು ಸೊ ಅದರಲ್ಲಿ ನಾನು ಟೈಪ್ ಫೋರ್ ಆಗಿರ್ತಕ್ಕಂತಹ ಅಂತ ಅಂದರೆ ನಾಲ್ಕು ಪ್ರಕಾರದ ಕ್ವಶನ್ಸ್ಗಳನ್ನು ಅದರಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೇನೆ ಸೊ ಈ ಒಂದು ಪಾರ್ಟ್ ಟೂದಲ್ಲಿ ನಾನು ಇವತ್ತು ಟೈಪ್ ಫೈವ್ ಇರ್ತಕ್ಕಂತಹ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಸೊ ಮಿತ್ರರೇ ನೀವು ಇದುವರೆಗೆ ನಮ್ಮ ಚಾನೆಲ್ವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ವನ್ನು ಪಡೆಯಲು ಸೊ ಈಗ ನಾವು ಟೈಪ್ ಫೈವ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನು ನೋಡೋಣ ಸೊ ಇವು ನಿಮ್ಮ ಎಕ್ಸಾಮ್ ಎಲ್ಲ ಎಕ್ಸಾಮ್ಗಳಿಗೆ ಬಹಳ ಅನುಕೂಲವಾಗಿರ್ತಕ್ಕಂತಹ ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಆಗಿವೆ ಸೊ ಎಲ್ಲ ಎಕ್ಸಾಮ್ ಗಳಿಗೂ ಸಹ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಇದೆ ನಾಲ್ಕು ಪುರುಷರು ಮತ್ತು ಆರು ಹುಡುಗರು ಒಂದು ಕೆಲಸವನ್ನು ಐದು ದಿನಗಳಲ್ಲಿ ಪೂರ್ಣ ಮಾಡುತ್ತಾರೆ ಅದೇ ರೀತಿ ಆರು ಪುರುಷರು ಮತ್ತು ನಾಲ್ಕು ಹುಡುಗರು ಅದೇ ಕೆಲಸವನ್ನು ನಾಲ್ಕು ದಿನಗಳಲ್ಲಿ ಪೂರ್ಣ ಮಾಡುತ್ತಾರೆ ಹಾಗಾದರೆ ಎಂಟು ಪುರುಷರು ಮತ್ತು ಹನ್ನೆರಡು ಹುಡುಗರು ಅದೇ ಕೆಲಸವನ್ನು ಮಾಡಲು ಎಷ್ಟು ದಿನಗಳು ಬೇಕಾಗುತ್ತವೆ ಅಂತ ಹೇಳಿದೆ ಸೊ ಆಪ್ಷನ್ಸ್ಗಳಲ್ಲಿ ಆಪ್ಷನ್ಸ್ಗಳಲ್ಲಿ ಒಂದೇ ಆಪ್ಷನ್ ಎರಡು ಇದೆ ಆಮೇಲೆ ಎರಡನೇ ಆಪ್ಷನ್ಸ್ನಲ್ಲಿ ಎರಡು ಪಾಯಿಂಟ್ ಇದೆ ಮೂರು ಇದೆ ಆಮೇಲೆ ಮೂರು ಪಾಯಿಂಟ್ ಸೊ ಮಿತ್ರರೇ ಈ ಒಂದು ಲೆಕ್ಕವನ್ನು ನಾನು ಮೊದಲನೇದಾಗಿ ಟ್ರೆಡಿಷನಲ್ ಮೆಥಡದಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಬೇಕನ್ನು ಅಂತ ಹೇಳ್ತೇನೆ ಇದಾದ ನಂತರ ಯಾವ ರೀತಿ ಶಾರ್ಟ್ಕಟ್ ಟ್ರಿಕ್ ಅನ್ನು ಬಳಸಿ ಇದನ್ನು ನಾವು ಬಹಳ ಈಸಿಯಾಗಿ ಐದರಿಂದ ಹತ್ತು ಸೆಕೆಂಡ್ ಒಳಗಿನ ಇದನ್ನ ಬಿಡಿಸಬಹುದು ಅನ್ನೋದು ಸಹ ನಾವು ಇಲ್ಲಿ ಸೊ ಮೊದಲನೇದಾಗಿ ಏನ್ ಮಾಡ್ಕೋಬೇಕು ಇಲ್ಲಿ ಹೇಳ್ತಕ್ಕಂತಹ ಮಾಹಿತಿಯನ್ನ ಬರ್ ಬರಿತಾ ಹೋಗೋಣ ಮೊದಲು ಏನ್ ಹೇಳಿದ್ದಾರೆ ಇಲ್ಲಿ ನಾಲ್ಕು ಪುರುಷರು ಮತ್ತು ಆರು ಹುಡುಗರು ಒಂದು ಕೆಲಸವನ್ನು ನಾ ಐದು ದಿನಗಳಲ್ಲಿ ಪೂರ್ಣ ಮಾಡುತ್ತಾರೆ ಅಂತ ಇದೆ ಇಲ್ಲಿ ನಾವು ಬರ್ಕೊಳ್ಳೋಣ ಸೊ ಇಲ್ಲಿ ನಾಲ್ಕು ಪುರುಷರು ಅಂತ ಇದೆ ಸೊ ಪುರುಷರಿಗೆ ನಾನು ಎಂ ಅಂತ ಹೇಳ್ಬಿಡ್ತೀನಿ ಸೊ ನಾಲ್ಕು ಪುರುಷರು ಮತ್ತು ಆರು ಹುಡುಗರು ಹುಡುಗರಿಗೆ ಬಾಯ್ಸ್ ಅಂತ ಹೇಳ್ಬಿಡ್ತೀನಿ ಸೊ ಇವರು ಇಬ್ರು ಕೂಡಿ ಎಷ್ಟು ದಿನಗಳಲ್ಲಿ ಮಾಡ್ತಾರೆ ಒಂದು ಕೆಲಸವನ್ನ ಒಂದು ಕೆಲಸವನ್ನ ಐದು ದಿನಗಳಲ್ಲಿ ಪೂರ್ಣ ಮಾಡ್ತಾರೆ ಅಂತಂದ್ರೆ ಇವರ ಇದು ನಾಲ್ಕು ಪುರುಷರು ಮತ್ತು ಆರು ಹುಡುಗರ ಇಬ್ರು ಜನರ ಇವ್ರು ಎಲ್ಲರೂ ಒಟ್ಟಾಗಿ ಕೂಡ್ಸಿದ್ವಿ ಅಂತಂದ್ರ ಇವರು ಐದು ದಿನಗಳಲ್ಲಿ ಮಾಡ್ತಾರೆ ಅಂತಂದ್ರೆ ಇವರು ಇದು ಐದು ಗುಣಾಕಾರ ಮಾಡಿರ್ತಕ್ಕಂಥದ್ದು ಒಟ್ಟು ಕೆಲಸ ಇದು ಒಟ್ಟು ಕೆಲಸ ನಮಗೆ ಬೇಕಂತಂದ್ರೆ ಎಷ್ಟು ದಿನ ಇವೆ ಅವುಗಳಿಂದ ನಾವು ಗುಣಾಕಾರ ಮಾಡಿದರೆ ನಮಗೆ ಒಟ್ಟು ಕೆಲಸ ಸಿಗ್ತೈತಿ ಅದೇ ರೀತಿ ಇನ್ನೊಂದು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆರು ಪುರುಷರು ಇದ್ದಾರೆ ಅದೇ ರೀತಿ ನಾಲ್ಕು ಹುಡುಗರು ಇದ್ದಾರೆ ಸೊ ಅವುಗಳನ್ನ ಇಲ್ಲಿ ಬರ್ಕೋಣ ನಾವು ಆರು ಪುರುಷರು ಇದ್ದಾರೆ ಅದೇ ರೀತಿ ನಾಲ್ಕು ಹುಡುಗರಿದ್ದಾರೆ ಸೊ ಇವರ ಒಂದು ಕೆಲಸ ಇಬ್ರು ಅಂತಂದ್ರೆ ಆರು ಪುರುಷರು ಮತ್ತು ನಾಲ್ಕು ಹುಡುಗರು ಇವರೆಲ್ಲರೂ ಒಟ್ಟಾಗಿ ಕೂಡಿ ಎಷ್ಟು ದಿನಗಳಲ್ಲಿ ಆ ಕೆಲಸ ಮುಗ್ತಾರೆ ನಾಲ್ಕು ದಿನಗಳಲ್ಲಿ ಏನಾ ಸೊ ಇವುಗಳನ್ನು ಸಹ ನಾವು ಇಲ್ಲಿ ಒಟ್ಟಾರೆ ಇರದೆ ಇದೆ ಅದ್ರ ಸಲುವಾಗಿ ಇವುಗಳನ್ನ ಬ್ರೆಕೆಟ್ ದಲ್ಲಿ ಹಾಕುವ ಸೊ ಇವುಗಳು ಸಮವಾಗಿರದೆ ಇವ್ ಇವೆ ಹೌದಾ ಇಲ್ಲಿ ಸಮವಾಗಿರ್ತಕ್ಕಂಥ ಚಿಹ್ನೆ ನಾನು ಹಾಕಿದ್ದೇನೆ ಯಾಕೆ ಸಮವಾಗಿವೆ ಇವರು ಎಲ್ಲರೂ ಕೂಡಿ ಅಂತಂದ್ರೆ ಇಲ್ಲಿ ನಾಲ್ಕು ಪುರುಷರು ಮತ್ತು ಆರು ಹುಡುಗರು ಮತ್ತು ಈ ಸೈಡ್ ನಲ್ಲಿ ಆರು ಪುರುಷರು ಮತ್ತು ನಾಲ್ಕು ಹುಡುಗರು ಇವರು ಎಲ್ಲರೂ ಸಹ ಒಂದೇ ಕೆಲಸವನ್ನ ಮಾಡ್ತಾ ಇದಾರೆ ಆದ್ರೆ ದಿನಗಳ ಸಂಖ್ಯೆ ಚೇಂಜ್ ಇದೆ ಇಲ್ಲಿ ಐದು ದಿನ ಇದೆ ಇಲ್ಲಿ ನಾಲ್ಕು ದಿನ ಸೊ ಇವ್ ಎರಡುಗಳು ಸಹ ಆದ್ರೆ ಎರಡುಗಳ ಕೆಲಸ ಸೇಮ್ ಇರುತ್ತೆ ಈಗ ಇಲ್ಲಿ ನಾವು ಇವುಗಳನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ ಐದರಿಂದ ನಾಲ್ಕು ನಾಲ್ಕಕ್ಕೆ ಗುಣಾಕಾರ ಮಾಡ್ಕೊಳ್ಳೋಣ ಐದರಿಂದ ನಾಲ್ಕಕ್ಕೆ ಗುಣಾಕಾರ ಮಾಡಿದರೆ ಎಷ್ಟು ಬರ್ತದೆ ಇದು ಇಪ್ಪತ್ತು ಬರ್ತದೆ ಐದು ನಾಲ್ಕಲೇ ಇಪ್ಪತ್ತು ಮೆನ್ ಪ್ಲಸ್ ಆರು ಐದುಲೇ ಒತ್ತು ವಾಯ್ಸ್ ಈಗ ಸಮ ಎಷ್ಟಕ್ಕಿರುತ್ತದೆ ಇದು ಸೊ ಇಲ್ಲಿಯೂ ಸಹ ನಾವು ಗುಣಾಕಾರ ಮಾಡ್ಕೊಳ್ಳೋಣ ಆರರಿಂದ ನಾಲ್ಕಕ್ಕೆ ಆರು ನಾಲ್ಕಲೇ ಇಪ್ಪತ್ನಾಲ್ಕು ಮೆನ್ ಪ್ಲಸ್ ನಾಲ್ಕು ನಾಲ್ಕಲೇ ಹದಿನಾರು ಎರಡುಗಳ ಸಹ ಸಮ ಅದು ಈಗ ಏನ್ ಮಾಡ್ಕೋಬೇಕು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು ಸೊ ಇಲ್ಲಿ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಿದೆ ಈಗ ವಾಯ್ಸ್ ಇಲ್ಲಿ ಇಪ್ಪತ್ನಾಲ್ಕು ಇಲ್ಲಿ ಇಪ್ಪತ್ತು ಮೆನ್ಸ್ ಗಳಿದ್ದಾರೆ ಸೊ ಈ ಇಪ್ಪತ್ತು ಮೆನ್ಸ್ ಗಳನ್ನ ನಾನು ಇಸ್ ಈಕ್ವಲ್ ಟು ಈ ಸೈಡ್ ತಗೊಂಡು ಹೋದ್ನಿ ಅಂತಂದ್ರೆ ಏನಾಗುತ್ತದೆ ಅದು ಮೈನಸ್ ಆಗ್ತತಿ ಸೊ ಇಲ್ಲಿ ಇಪ್ಪತ್ತು ಇದ್ದದ್ದು ಇಪ್ಪತ್ನಾಲ್ಕರಲ್ಲಿ ನಾವು ಕಳದಾಗ ಎಷ್ಟು ಉಳಿತೈತಿ ಅದು ನಾಲ್ಕು ಮೆನ್ಗಳು ಉಳಿತಾರೆ ಸೊ ಅದೇ ರೀತಿ ಹದಿನಾರು ಬಾಯ್ಸ್ ಇದ್ದದ್ದು ಈ ಸೈಡ್ ಹೋದ್ರೆ ಇಸ್ ಈಕ್ವಲ್ ಟು ಈ ಸೈಡ್ ಹೋದ್ರೆ ಅಂತಂದ್ರೆ ಮೈನಸ್ ಆಗ್ತೈತಿ ಸೊ ಮೂವತ್ತು ಬಾಯ್ಸ್ ದಲ್ಲಿ ಹದಿನಾಲ್ಕು ಬಾಯ್ಸ್ ಗಳನ್ನ ನಾವು ಕಳದಿವಿ ಅಂತಂದ್ರ ಎಷ್ಟು ಉಯಿತೈತಿ ಬಾಯ್ಸ್ ಓಕೆ ಮೂವತ್ತು ಬಾಯ್ಸ್ ದಲ್ಲಿ ಹದಿನಾರು ಬಾಯ್ಸ್ ಗಳನ್ನ ನಾವು ಕಳದಿವಿ ಅಂತಂದ್ರೆ ಹದಿನಾಲ್ಕು ಬಾಯ್ಸ್ ಗಳು ಉಯಿತಾರೆ ಸೊ ಈಗ ಇಲ್ಲಿ ಇದರ ಅರ್ಥ ಏನು ಇದು ಒಂದು ಕನ್ಕ್ಲೂಷನ್ ಬಂತು ನಮಗೆ ಏನು ಹದಿನಾಲ್ಕು ಬಾಯ್ಸ್ ಅಂತ ಅಂತಂದ್ರೆ ಮಾಡ್ತಾರೆ ಸೊ ಇವರು ಹದಿನಾಲ್ಕು ಗಳು ಏನ್ ಕೆಲಸ ಮಾಡ್ತಾರೆ ಅದರಷ್ಟು ನಾಲ್ಕೇ ಜನ ಮೆನ್ಸ್ ಕೆಲಸ ಮಾಡ್ತಾರೆ ಅಂತ ಅರ್ಥ ನಾಲ್ಕು ಜನ ಮಾಡುವುದು ಕೆಲಸನು ಸಹ ಸೇಮ್ ಅದೇ ರೀತಿ ಹದಿನಾಲ್ಕು ಜನ ಬಾಯ್ಸ್ ಮಾಡುವುದು ಸಹ ಸೇಮ್ ಸೊ ಈಗ ನೆಕ್ಸ್ಟ್ ನಾವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದೇನು ನಮಗೆ ಏನ್ ಕೇಳಿದ್ದಾರೆ ಅದನ್ನು ನಾವು ನೋಡ್ಕೊಳೀಗ ಈಗ ಇಲ್ಲಿ ನಮಗೆ ಏನ್ ಕೇಳಿದ್ದಾರೆ ಅವರು ಎಂಟು ಪುರುಷರು ಮತ್ತು ಹನ್ನೆರಡು ಹುಡುಗರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾನು ಸಪ್ರೇಟ್ ಆಗಿ ಬರ್ಕೋತೇನೆ ಎಂಟು ಪುರುಷರು ಅದೇ ರೀತಿ ಹನ್ನೆರಡು ಹುಡುಗರು ಅಂತ ಹೇಳಿದೆ ಸೊ ಇವರು ಎಲ್ಲರೂ ಕೂಡಿ ಒಟ್ಟು ಎಷ್ಟು ದಿನಗಳು ಬೇಕಾಗುತ್ತವೆ ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ನಾವು ನೋಡ್ಬೇಕಂತಂದ್ರೆ ಇಲ್ಲಿ ಎಂಟು ಪುರುಷರಿದ್ದಾರೆ ಸೊ ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಾಲ್ಕು ಪುರುಷರು ಅಂತೇವೆ ಸೊ ಇಲ್ಲಿ ಎಂಟು ಪುರುಷರು ಆಗ್ಬೇಕಂತಂದ್ರೆ ಎಷ್ಟರಿಂದ ಗುಣಾಕಾರ ಮಾಡ್ಲಾ ಮಾಡಿದ್ರೆ ಎಂಟು ಬರ್ತದೆ ಅದು ಎರಡರಿಂದ ಗುಣಾಕಾರ ಮಾಡಿದ್ವಿ ಅಂತಂದ್ರೆ ನಾವು ಎಂಟು ಬರ್ತವೆ ಹೋದಲ್ವಾ ನಾಲ್ಕು ಎರಡ್ಲೆ ಎಂಟು ಪುರುಷರು ಆದ್ರು ಸೊ ಇಲ್ಲಿಗೆ ಆದ್ರು ಇವರು ಸೊ ಈಗ ಇಲ್ಲಿ ನಾವು ನಾಲ್ಕು ಪುರುಷರಿಗೆ ಎರಡರಿಂದ ಗುಣಾಕಾರ ಮಾಡಿವೆ ಅಂತಂದ್ರ ಸೊ ಹದಿನಾಲ್ಕು ಹುಡುಗರಿಗೂ ಸಹ ಎರಡರಿಂದ ಗುಣಾಕಾರ ಮಾಡ್ತೀವಿ ಇಪ್ಪತ್ತೆಂಟು ಬಾಯ್ಸ್ ಅಂತಂದ್ರೆ ಇದ್ರ ಅರ್ಥ ಏನು ಎಂಟು ಪುರುಷರು ಇಪ್ಪತ್ತೆಂಟು ಬಾಯ್ಸ್ ಗಳಿಗೆ ಸಮರ್ಥ ಆಯ್ತು ನೆಕ್ಸ್ಟ್ ನಮಗೆ ಏನಿದೆ ಇಲ್ಲಿಗ ಈ ಇಲ್ಲಿ ಎಂಟು ಪುರುಷರು ಇಪ್ಪತ್ತೆಂಟು ಹುಡುಗರಿಗೆ ಸಮ ಅಂತಂದ್ರೆ ಇಲ್ಲಿ ಎಂಟು ಪುರುಷರು ನಮಗೆ ಆಲ್ರೆಡಿ ಇದೆ ಸೊ ಈ ಎಂಟು ಪುರುಷರ ಜಾಗದಲ್ಲಿ ನಾವು ಏನ್ ಬರಿಬಹುದು ಇಪ್ಪತ್ತೆಂಟು ಬಾಯ್ಸ್ ಬರಿಬಹುದಾ ಎಂಟು ಪುರುಷರಂದ್ರೂ ಸಹ ಅಷ್ಟೇ ಕೆಲಸ ಮಾಡ್ತಾರೆ ಇಪ್ಪತ್ತೆಂಟು ಬಾಯ್ಸ್ ಅಂದ್ರೂ ಸಹ ಅಷ್ಟೇ ಕೆಲಸ ಮಾಡ್ತಾರೆ ಅಂತ ನಮಗೆ ಇಲ್ಲಿ ಗೊತ್ತಾಗಿದೆ ಸೊ ಆದ್ದರಿಂದ ಇಲ್ಲಿ ಎಂಟು ಪುರುಷರ ಜಾಗದಲ್ಲಿ ಇಪ್ಪತ್ತೆಂಟು ಬಾಯ್ಸ್ ಬರೀತೀನಿ ಅದೇ ರೀತಿ ಪ್ಲಸ್ ಹನ್ನೆರಡು ಬಾಯ್ಸ್ ಇಲ್ಲಿ ಆಲ್ರೆಡಿ ಇದ್ದಾರೆ ಸೊ ಈಗ ಒಟ್ಟು ಎಷ್ಟು ಆದ್ರೂ ಇವ್ರು ಇಪ್ಪತ್ತೆಂಟು ಬಾಯ್ಸ್ ಇವು ಹನ್ನೆರಡು ಬಾಯ್ಸ್ ಟೋಟಲ್ ನಲವತ್ತು ಬಾಯ್ಸ್ ಸೊ ಈಗ ನಮಗೆ ಕಂಡು ಹಿಡಬೇಕಾಗಿರ್ತಕ್ಕಂಥದ್ದು ಒಟ್ಟಾಗಿ ನಲವತ್ತು ಬಾಯ್ಸ್ ಗಳು ಕೂಡಿ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣ ಮಾಡ್ತಾರೆ ಅಂತ ಹೇಳಿ ನಾವು ಈಗ ಕಂಡುಹಿಡಿಬೇಕಾಗಿದೆ ಈಗ ಇಲ್ಲಿ ನಾವು ಮೊದಲೇ ಇಕ್ವೇಶನ್ವನ್ನ ತೆಗೆದುಕೊಳ್ಳೋಣ ಇಲ್ಲಿ ಇರ್ತಕ್ಕಂಥದ್ದು ಏನಿದೆ ಇಲ್ಲಿ ನಾಲ್ಕು ಮೆನ್ ಪ್ಲಸ್ ಆರು ಬಾಯ್ಸ್ ಇವರೆಲ್ಲರೂ ಕೂಡಿ ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾರೆ ಐದು ದಿನಗಳಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಇದೆ ಹೌದಾ ಸೊ ಇಲ್ಲಿ ನಾಲ್ಕು ಮೆನ್ ಯ ಎಷ್ಟು ಬಾಯ್ಸ್ ಗಳಿಗೆ ಸಮಯ ಇದ್ದಾರೆ ಸೊ ಇಲ್ಲಿ ನಾವು ನೋಡ್ಕೋಬಹುದು ನಾಲ್ಕು ಮೆನ್ ಎಷ್ಟು ಬಾಯ್ಸ್ ಗಳಿಗೆ ಸಮಯ ಸಮಯದ ಹದಿನಾಲ್ಕು ಬಾಯ್ಸ್ ಗಳಿಗೆ ಸಮಯ ಇಲ್ಲಿ ಬರ್ಕೊಳ್ಳಿ ನಾಲ್ಕು ಬಾಯ್ಸ್ ಪ್ಲಸ್ ಆರು ಬಾಯ್ಸ್ ಸೊ ಇವರೆಲ್ಲರೂ ಕೂಡಿ ಎಷ್ಟು ದಿವಸಗಳಲ್ಲಿ ಮುಗಿಸ್ತಾರೆ ಐದು ದಿನಗಳಲ್ಲಿ ಈ ಕೆಲಸವನ್ನ ಮುಗಿಸ್ತಾರೆ ಸೊ ಈಗ ಇಲ್ಲಿ ಈ ಹದಿನಾಲ್ಕು ಬಾಯ್ಸ್ ಮತ್ತು ಆರು ಬಾಯ್ಸ್ ಇವು ಎರಡುಗಳನ್ನ ಕೂಡಿದ್ರೆ ಟೋಟಲ್ ಆಗಿ ಎಷ್ಟು ಬಾಯ್ಸ್ ಗಳು ಆಗ್ತಾರೆ ಇಪ್ಪತ್ತು ಬಾಯ್ಸ್ ಗಳು ಆಗ್ತಾರೆ ಇಪ್ಪತ್ತು ಬಾಯ್ಸ್ ಗಳು ಐದು ದಿವಸಗಳಲ್ಲಿ ಆ ಒಂದು ಕೆಲಸವನ್ನ ಮುಗಿಸ್ತಾರೆ ಅಂತ ಹೇಳಿದೆ ಸೊ ಈಗ ನಮಗೆ ಕಂಡುಹಿಡಬೇಕಾಗಿರ್ತಕ್ಕಂಥದ್ದು ಎಷ್ಟಿದೆ ನಲವತ್ತು ಬಾಯ್ಸ್ ಗಳ ಕೆಲಸ ಕಂಡು ಹಿಡಬೇಕಾಗಿದೆ ಹೌದಾ ಸೊ ಈಗ ಇಲ್ಲಿ ನಮಗೆ ಇಪ್ಪತ್ತು ಬಾಯ್ಸ್ ಗಳ ಕೆಲಸ ಸಿಕ್ಕಿದೆ ಸೊ ನಲವತ್ತು ಬಾಯ್ಸ್ ಅಂತಂದ್ರೆ ಎಷ್ಟು ಗುಣಾಕಾರ ಮಾಡಿದ್ರೆ ನಲ್ವತ್ತು ಬಾಯ್ಸ್ ಆಗ್ತಾರೆ ಇಪ್ಪತ್ತ ಎರಡಲೆ ನಾಲ್ಕಾಯ್ತು ಸೊ ಇಲ್ಲಿ ಇಪ್ಪತ್ತನ ದ್ವಿಗುಣ ಮಾಡಿದಾಗ ನಮಗೆ ನಲವತ್ತು ಬಾಯ್ಸ್ ಸಿಕ್ತಾ ಇದಾರೆ ಸೊ ಇಲ್ಲಿ ಈಗ ಕೆಲಸ ಮತ್ತು ಟೈಮ್ ಅಂಡ್ ವರ್ಕ್ ಯಾವಾಗಲೂ ಏನಿರ್ತವೆ ಉಲ್ಟಾ ಪುಲ್ಟಾ ಇರ್ತವೆ ಅಂತ ಹೇಳಿ ನಾನು ನಿಮಗೆ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೇನೆ ಸೊ ಇಲ್ಲಿ ಇಪ್ಪತ್ತನ್ನು ನಾವು ಎರಡರಿಂದ ಗುಣಾಕಾರ ಮಾಡ್ತಾ ಇದ್ದೇವೆ ಅಂತಂದ್ರೆ ಇಲ್ಲಿ ಐದಕ್ಕೆ ಏನು ಮಾಡ್ಕೋಬೇಕು ನಾವು ಎರಡರಿಂದ ಭಾಗಾಕಾರ ಮಾಡಬೇಕು ಸೊ ಐದನ್ನು ನಾವು ಎರಡರಿಂದ ಭಾಗಾಕಾರ ಮಾಡಿದ್ರೆ ಎಷ್ಟಾಗ್ತತಿ ಸೊ ಎರಡು ಒಂದ್ಲೆ ಎರಡು ಎರಡ್ಲೆ ನಾಲ್ಕೈದು ಪಾಯಿಂಟ್ ಎರಡು ಐದಲೆ ಹತ್ತು ಎರಡು ಪಾಯಿಂಟ್ ಐದು ಅಂತಂದ್ರೆ ಎರಡು ಪಾಯಿಂಟ್ ಐದು ದಿವಸಗಳಲ್ಲಿ ನಲವತ್ತು ಹುಡುಗರು ಕೆಲಸವನ್ನು ಮುಗಿಸ್ತಾರೆ ಸೊ ಈ ರೀತಿ ನಾವು ಇಲ್ಲಿ ಆಪ್ಷನ್ ಬಿ ಅನ್ನ ಇದರ ಉತ್ತರವಾಗಿ ನಾವು ಇಲ್ಲಿ ಕಂಡು ಹಿಡ್ಕೋಬಹುದು ಸೊ ಈ ಮೆಥಡವನ್ನು ನಾವು ಎಕ್ಸಾಮ್ ನಲ್ಲಿ ಫಾಲೋ ಅಪ್ ಮಾಡಿದ್ವಿ ಅಂತಂದ್ರೆ ಬಹಳಷ್ಟು ಟೈಮ್ ಹಿಡಿತೈತಿ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಆದ್ದರಿಂದ ಇಲ್ಲಿ ನಾನು ನಿಮಗೀಗ ಈಗ ವೆರಿ ಈಸಿ ಇರ್ತಕ್ಕಂತಹ ಟ್ರಿಕ್ಸ್ ಸೊ ಆ ಟ್ರಿಕ್ಸ್ ಅನ್ನ ಬಳಸಿಯೇ ನಾವು ಎಕ್ಸಾಮ್ ಎಕ್ಸಾಮ್ನಲ್ಲಿ ಕ್ವಶನ್ಸ್ಗಳನ್ನು ಬಿಡಿಸ್ಬೇಕಾಗ್ತದೆ ಸೊ ಈಗ ಇಲ್ಲಿ ಈ ರೀತಿ ಇರ್ತಕ್ಕಂತಹ ಎರಡು ಕಂಡೀಷನ್ಸ್ ಎರಡು ಕಂಡೀಷನ್ಸ್ ಗಳನ್ನ ಕೊಟ್ಟು ನಮಗೆ ಮೂರನೇ ಕಂಡೀಷನ್ಸ್ ದಿನಗಳು ಅಥವಾ ಸಮಯ ಏನಾದರೂ ಕೇಳಿದ್ರೆ ಅಂತಂದ್ರೆ ಇಲ್ಲಿ ಒಂದನೆಯ ಕಂಡೀಷನ್ ಅಥವಾ ಒಂದನೆಯ ಕಂಡೀಷನ್ ಏನಿದೆ ಅದರಿಂದ ಮೂರನೇ ಕಂಡೀಷನ್ಗೆ ಲಿಂಕ್ ಏನಾದ್ರೂ ಇರುತ್ತದೆ ಇಲ್ಲ ಅಂತಂದ್ರೆ ಎರಡನೇ ಕಂಡೀಷನ್ ಏನ್ ಕೊಟ್ಟಿರ್ತಾರೆ ಅದರಿಂದ ಮೂರನೇ ಕಂಡೀಷನ್ಗೆ ಒಂದು ಲಿಂಕ್ ಇರ್ತೈತಿ ಸೊ ಅದನ್ನು ನಾವು ಹುಡುಕಿ ಬಿಟ್ಟರೆ ನಾವು ಈ ಕ್ವಶನ್ ಈಸಿಯಾಗಿ ಕಂಡು ಸೊ ಈಗ ಒಂದನೇ ಲಿಂಕ್ ನೋಡೋಣ ಲಿಂಕ್ ಏನಿದೆ ಇಲ್ಲಿ ನಾಲ್ಕು ಪುರುಷರಿದ್ದಾರೆ ನಾಲ್ಕು ಪುರುಷರು ಮತ್ತು ಆರು ಹುಡುಗರಿದ್ದಾರೆ ಓಕೆ ಸೊ ಇವರು ಮಾಡ್ ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾರೆ ಐದು ದಿನಗಳಲ್ಲಿ ಸೊ ಈಗ ನಾವು ಇಲ್ಲಿ ಅಲ್ಲಿ ನೋಡಿದಾಗ ಮೂರನೇ ಕಂಡೀಷನ್ಸ್ ಅಲ್ಲಿ ಏನಾಗಿದೆ ನೋಡಿ ಇಲ್ಲಿ ಹನ್ನೆರಡು ಪುರುಷರಿದ್ದಾರೆ ಇದು ಸೊ ಇಲ್ಲಿ ಎಂಟು ಪುರುಷರಿದ್ದಾರೆ ಸೊ ಅದೇ ರೀತಿ ಎಂಟು ಪುರುಷರು ಹನ್ನೆರಡು ದಿನ ಹನ್ನೆರಡು ಬಾಯ್ಸ್ಗಳು ಎಂಟು ಪುರುಷರು ಹನ್ನೆರಡು ಬಾಯ್ಸ್ಗಳು ಎಷ್ಟು ದಿನಗಳಲ್ಲಿ ಮಾಡ್ತಾರೆ ಅಂತ ಕೇಳಿದ್ದಾರೆ ಕ್ವಶನ್ ಸೊ ಇಲ್ಲಿ ನಾವು ಈ ಎರಡುಗಳನ್ನ ನೋಡಿದಾಗ ಒಂದನೇ ಲಿಂಕ್ ಮತ್ತು ಮೂರನೇ ಲಿಂಕ್ ಗೆ ಏನೋ ಸಂಬಂಧ ಇದೆ ಸೊ ಇಲ್ಲಿ ನಾಲ್ಕು ಪುರುಷರಿದ್ದಾರೆ ಇಲ್ಲಿ ಎಂಟು ಪುರುಷರಾಗಿದ್ದಾರೆ ಅಂತಂದ್ರೆ ಏನಾಗಿದೆ ಇಲ್ಲಿ ಎರಡರಿಂದ ಮಲ್ಟಿಪ್ಲ ಮಲ್ಟಿಪ್ಲೈ ಆಗಿದೆ ಸೊ ಎರಡರಿಂದ ಗುಣಾಕಾರ ಆಗಿದೆ ಡಬಲ್ ಆಗಿದೆ ಅದೇ ರೀತಿ ಇಲ್ಲಿ ಆರು ಬಾಯ್ಸ್ ಇದ್ದದ್ದು ಹನ್ನೆರಡು ಬಾಯ್ಸ್ ಆಗ್ಯಾರೆ ಇಲ್ಲೂ ಸಹ ಡಬಲ್ ಆಗಿದೆ ಸೊ ಇಲ್ಲಿ ಇವು ಎರಡುಗಳನ್ನ ನಾಲ್ಕನ್ನ ಎರಡರಿಂದ ಗುಣಾಕಾರ ಮಾಡಿದ್ರೆ ಎಂಟು ಬರ್ತಾ ಇದೆ ಸೊ ಅದೇ ರೀತಿ ಈಗ ನಾವೇನ್ ಮಾಡ್ಬೇಕಾಗಿದೆ ಈ ಕೆಲಸವನ್ನ ಎರಡರಿಂದ ಗುಣಿಸ್ಬೇಕು ಭಾಗಿಸ್ಬೇಕು ಭಾಗಾಕಾರ ಮಾಡಬೇಕು ಎಷ್ಟರಿಂದ ಭಾಗಾಕಾರ ಮಾಡ್ಬೇಕು ಎರಡರಿಂದ ಭಾಗಾಕಾರ ಮಾಡ್ಬೇಕು ಸೊ ಐದನ್ನ ನಾವು ಎರಡರಿಂದ ಭಾಗ ಮಾಡಿದ್ರೆ ಎಷ್ಟಾಗ್ತತಿ ಎರಡು ಎರಡ್ಲೆ ನಾಲ್ಕು ಪಾಯಿಂಟ್ ಆಯ್ತು ಎರಡು ಐದಲೆ ಅಂದ್ರೆ ಎರಡು ಪಾಯಿಂಟ್ ಐದ್ ಆಯ್ತು ಸೊ ಇದರ ಅರ್ಥ ಏನು ಎರಡು ಎಂಟು ಪುರುಷರು ಮತ್ತು ಹನ್ನೆರಡು ಹುಡುಗರು ಸೇರಿ ಎರಡು ಪಾಯಿಂಟ್ ಐದು ದಿವಸಗಳಲ್ಲಿ ಆ ಕೆಲಸವನ್ನು ಪೂರ್ಣ ಮಾಡ್ತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಮಿತ್ರ ಈ ಒಂದು ಲೆಕ್ಕ ನಿಮಗೆ ಈ ಟ್ರಿಕ್ಸ್ ನಿಮಗೆ ಬಹಳ ಇಷ್ಟ ಅಂತಂದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋಸ್ ಆದಷ್ಟು ಶೇರ್ ಮಾಡಿ ಇನ್ನು ಮುಂದೆ ಬಹಳಷ್ಟು ಕ್ವಶನ್ಸ್ ಇವೆ ಬಹಳ ಈಸಿಯಾಗಿ ಅವುಗಳನ್ನು ಪ್ರಶ್ನೆಗೆ ಹೋಗೋಣ ಈಗ ನಾವು ಸೊ ಇಲ್ಲಿ ನೋಡಿ ಇಲ್ಲಿಯೂ ಸಹ ಅದೇ ರೀತಿ ಇದೆ ಈಗ ನಾನು ಯಾವುದೇ ಟ್ರೆಡಿಷನಲ್ ಮೆಥಡ್ ನಿಮಗೆ ಹೇಳ್ಕೊಡೋದಿಲ್ಲ ಸೊ ಡೈರೆಕ್ಟ್ ಆಗಿ ಟ್ರಿಕ್ಸ್ ಗಳನ್ನ ಬಳಸಿ ನಾವು ಹೋಗೋಣ ಸೊ ಇಲ್ಲಿ ಪ್ರಶ್ನೆ ಏನಿದೆ ಆರು ಪುರುಷರಿದ್ದಾರೆ ಎಂಟು ಹುಡುಗರಿದ್ದಾರೆ ಸೊ ಒಂದು ಕೆಲಸವನ್ನು ಹತ್ತು ದಿನಗಳಲ್ಲಿ ಪೂರ್ಣ ಮಾಡ್ತಾರೆ ಸೊ ಅದೇ ರೀತಿ ಇಪ್ಪತ್ತಾರು ಪುರುಷರಿದ್ದಾರೆ ನಲವತ್ತೆಂಟು ಹುಡುಗರಿದ್ದಾರೆ ಅದೇ ಕೆಲಸವನ್ನು ಎರಡು ದಿನಗಳಲ್ಲಿ ಪೂರ್ಣ ಹಾಗಾದ್ರೆ ಹದಿನೈದು ಪುರುಷರು ಇಪ್ಪತ್ತು ಹುಡುಗರು ಅದೇ ಕೆಲಸವನ್ನು ಎಷ್ಟು ಮಾಡಲು ಎಷ್ಟು ದಿನಗಳ ಬೇಕಾಗುತ್ತದೆ ಆಪ್ಷನ್ಸ್ಗಳು ಮೂರು ಇದೆ ನಾಲ್ಕು ಇದೆ ಐದು ಇದೆ ಆರು ಇದೆ ಸೊ ಇಲ್ಲಿ ನಾವು ನೋಡ್ಕೋಬೇಕಾಗಿರ್ತಕ್ಕಂಥದ್ದೇನು ಸೊ ಇಲ್ಲಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಲಿಂಕ್ ಏನ್ ಕೊಟ್ಟು ಏನಾದರೂ ಸಿಗುತ್ತದೆಯಾ ಸೊ ಒಂದನೇ ಲಿಂಕ್ ಮತ್ತು ಮೂರನೇ ಲಿಂಕ್ ಹೋಲಿಸಿ ಹೋಲಿಸಿ ಅಂತಂದ್ರೆ ಎರಡನೇ ಲಿಂಕು ಮೂರನೇ ಲಿಂಕ್ ಗೆ ಹೋಲಿಸಿ ಸೊ ನಾವು ಮೊದಲು ಒಂದನೇ ಲಿಂಕು ಮೂರನೇ ಲಿಂಕಿಗೆ ಹೋಲಿಸೋಣ ಲಿಂಕ್ ದಲ್ಲಿ ಏನಿದೆ ಆರು ಪುರುಷರಿದ್ದಾರೆ ಸೊ ಆರು ಪುರುಷರು ಮತ್ತು ಎಂಟು ಇದ್ದಾರೆ ಸೊ ಇವರು ಎಲ್ಲರೂ ಕೂಡಿ ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾರೆ ಹತ್ತು ದಿನಗಳಲ್ಲಿ ಕೆಲಸ ಮಾಡ್ತಾರೆ ಅಂತ ಇದೆ ಸೊ ಲಿಂಕ್ ಮೂರನೇದಲ್ಲಿ ಏನಿದೆ ಹದಿನೈದು ಪುರುಷರಿದ್ದಾರೆ ಅದೇ ರೀತಿ ಇಪ್ಪತ್ತು ವಾಯಿಸಿದ್ದಾರೆ ಸೊ ಇವ್ರು ಎಲ್ಲರೂ ಕೂಡ ಎಷ್ಟು ದಿವಸಗಳಲ್ಲಿ ಮಾಡ್ತಾರೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನಾದರೂ ಲಿಂಕ್ ಸಿಗುತ್ತದೆಯಾ ಸೊ ನೋಡಿ ಇಲ್ಲಿ ಆರ್ ಇದ್ದದ್ದು ಹದಿನೈದು ಆಗಿದೆ ಸೊ ಆರನ್ನ ಎಷ್ಟರಿಂದ ಗುಣಾಕಾರ ಮಾಡಿದ ಎರಡಲೇ ಎಷ್ಟು ಆರು ಎರಡಲೇ ಎರಡಾಯ್ತು ಆರ್ ಎರಡಲೆ ಅದೇ ರೀತಿ ಮತ್ತು ಆರನ್ನ ಆರನ್ನ ಜೀರೋ ಪಾಯಿಂಟ್ ಫೈವ್ ದಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತದೆ ಅಂತಂದ್ರೆ ಎಷ್ಟಾಯ್ತದ ಹನ್ನೆರಡು ಮೂರು ಹದಿನೈದು ಸೊ ಇಲ್ಲಿ ಎಷ್ಟಾಯ್ತು ಎರಡು ಮತ್ತು ಜೀರೋ ಪಾಯಿಂಟ್ ಫೈವ್ ಅಂತಂದ್ರೆ ಟೂ ಪಾಯಿಂಟ್ ಫೈವ್ ಅಂತಂದ್ರೆ ಇದರ ಅರ್ಥ ಏನು ಆರ ಆರನ್ನ ಎರಡು ಪಾಯಿಂಟ್ ಐದರಿಂದ ಗುಣಾಕಾರ ಮಾಡಿದ್ರೆ ಹದಿನೈದು ಸೊ ಅದೇ ರೀತಿ ಎಂಟ್ ಇದ್ದದ್ದು ಇಪ್ಪತ್ತು ಯಾವ ರೀತಿ ಆಯ್ತು ಎಂಟ್ ಎರಡಲ್ಲೇ ಹದಿನಾರು ಸೊ ಅದೇ ರೀತಿ ಎಂಟನ್ನ ಜೀರೋ ಪಾಯಿಂಟ್ ಫೈವ್ ದಿಂದ ಗುಣಾಕಾರ ಮಾಡಿದರೆ ಎಷ್ಟಾಗುತ್ತದೆ ನಾಲ್ಕು ಆಗ್ತದೆ ಹದಿನಾರು ನಾಲ್ಕು ಎಷ್ಟಾಯಿತು ಇಪ್ಪತ್ತಾಯಿತು ಸೊ ಇಲ್ಲಿಯೂ ಸಹ ಎಷ್ಟಾಯ್ತು ಎರಡು ಮತ್ತು ಜೀರೋ ಪಾಯಿಂಟ್ ಫೈವ್ ಟು ಅಂತಂದರೆ ಎಂಟನ್ನು ಸಹ ಎರಡು ಪಾಯಿಂಟ್ ಐದರಿಂದ ಗುಣಾಕಾರ ಮಾಡಿದರೆ ಇಪ್ಪತ್ತೈದು ಆಗ್ತಾ ಇದೆ ಸೊ ಆರನ್ನ ಮತ್ತು ಎಂಟನ್ನ ಎರಡು ಪಾಯಿಂಟ್ ಐದರಿಂದ ಗುಣಾಕಾರ ಮಾಡಿದರೆ ನಮಗೆ ಇಲ್ಲಿ ಲಿಂಕ್ ಸಿಗ್ತಾ ಇದೆ ಸೊ ಅದಕ್ಕೆ ಏನ್ ಮಾಡಬೇಕು ಈಗ ನಾವು ಇಲ್ಲಿ ಹತ್ತು ಸಂಖ್ಯೆಗೆ ಎರಡು ಪಾಯಿಂಟ್ ಐದರಿಂದ ಭಾಗಿಸಬೇಕು ಉತ್ತರ ಡೈರೆಕ್ಟ್ ಆಗಿ ರೀತಿ ಭಾಗಿಸ್ತೀರಿ ಸೊ ಹತ್ತು ಇದೆ ಸೊ ಎರಡು ಪಾಯಿಂಟ್ ಐದನ್ನ ಭಾಗಾಕಾರ ಮಾಡಬೇಕು ಸೊ ಈ ಪಾಯಿಂಟ್ ಅನ್ನ ತೆಗಿರಿ ಪಾಯಿಂಟ್ ಅನ್ನ ತೆಗೆದು ಮೇಲೆ ಕೊಡಿ ಸೊ ಕೊಡಿ ಟ್ವೆಂಟಿ ಫೈವ್ ಆಗ್ತೈತಿ ಎಷ್ಟ ಟ್ವೆಂಟಿ ಫೈವ್ ಆಯ್ತು ಸೊ ಇಪ್ಪತ್ತೈದು ಬಂದ್ಲೆ ಇಪ್ಪತ್ತೈದು ನಾಲ್ಕು ನಾಲ್ಕು ನಮಗೆ ಡೈರೆಕ್ಟ್ ಆಗಿ ಉತ್ತರ ಬಂತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಹಳ ಈಸಿ ಇದೆ ಸ್ವಲ್ಪ ನಾವು ಇಲ್ಲಿರ್ತಕ್ಕಂತಹ ಕಾನ್ಸೆಪ್ಟ್ ಆಗಿರಬಹುದು ಆಮೇಲೆ ಇಲ್ಲಿರ್ತಕ್ಕಂಥ ಲಿಂಕ್ ಅನ್ನು ಹುಡುಕಾಡಿದ್ರೆ ಅಂತಂದ್ರೆ ಬಹಳ ಈಸಿಯಾಗಿ ನಾವು ಬಿಡಿಸಬಹುದು ಮೈಂಡ್ ದಲ್ಲೇ ಬಿಡಿಸಬಹುದು ಈ ಲೆಕ್ಕವನ್ನ ನೀವು ಇಷ್ಟೆಲ್ಲ ಮಾಡುವಂತ ಅವಶ್ಯಕತೆ ಇಲ್ಲ ನೀವು ನಿಮಗೆ ತಿಳಿಯಲಿ ಅನ್ನೋ ಸಲುವಾಗಿ ಇಷ್ಟೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ಆದ್ರೆ ನೀವು ಮೈಂಡ್ ದಲ್ಲಿಯೇ ಈ ಲೆಕ್ಕವನ್ನ ಬಿಡಿಸಬಹುದು ಸೊ ಇಲ್ಲೇ ನೋಡಿ ಮೈಂಡ್ ದಲ್ಲಿ ಯಾವ ರೀತಿ ಬಿಡಿಸಬಹುದು ನಾವು ಇಲ್ಲಿ ಇಲ್ಲಿ ಹತ್ತು ಇದೆ ಹೌದಾ ಇಲ್ಲಿ ಎಂಟು ಇದೆ ಇಲ್ಲಿ ಆರು ಇದೆ ಈ ಆರು ಇದ್ದದ್ದು ಎಷ್ಟಾಗಿದೆ ಇಲ್ಲಿ ಆರಿದದ್ದು ಹದಿನೈದಾಗಿದೆ ಸೊ ಎಷ್ಟು ಪಟ್ಟ ಹೆಚ್ಚಾಗಿದೆ ಎರಡು ಪಾಯಿಂಟ್ ಐದು ಪಟ್ಟ ಹೆಚ್ಚಾಗಿದೆ ಅಂತಂದ್ರೆ ಸೊ ಇದು ಎರಡು ಪಾಯಿಂಟ್ ಐದನ್ನ ಇದರಿಂದ ಏನ್ ಮಾಡ್ಕೋಬೇಕು ನಾವು ಬಾಕರ ಮಾಡಬೇಕು ಡೈರೆಕ್ಟ್ ಆಗಿ ಉತ್ತರವನ್ನು ನಾವು ಕಂಡು ಸೊ ಈಗ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೊ ಈ ಒಂದು ಪ್ರಶ್ನೆ ಕೂಡ ಟೈಪ್ ಸಿಕ್ಸ್ ಆಗಿದೆ ಸೊ ಇದು ಟೈಪ್ ಸಿಕ್ಸ್ ಆಗಿರ್ತಕ್ಕಂತಹ ಪ್ರಶ್ನೆ ಇದೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ನಿಮ್ಮ ಎಲ್ಲ ಎಕ್ಸಾಮ್ ಗೆ ಸಹ ಹೆಲ್ಪ್ ಆಗುವಂತಹ ಪ್ರಶ್ನೆಗಳು ಇವೆ ಸೊ ಇಲ್ಲಿ ಏನು ಹೇಳಲಾಗಿದೆ ಎ ಮತ್ತು ಬಿ ಒಂದು ಕೆಲಸವನ್ನು ಹದಿನೆಂಟು ದಿನಗಳಲ್ಲಿ ಮತ್ತು ಬಿ ಮತ್ತು ಸಿ ಗಳು ಇಬ್ರು ಕೂಡಿ ಇಪ್ಪತ್ನಾಲ್ಕು ದಿನಗಳಲ್ಲಿ ಮಾಡುತ್ತಾರೆ ಸಿ ಮತ್ತು ಎ ಮೂವತ್ತಾರು ದಿನಗಳಲ್ಲಿ ಕೆಲಸ ಪೂರ್ಣ ಮಾಡುತ್ತಾರೆ ಹಾಗಾದರೆ ಎ ಬಿ ಸಿ ಮೂರು ಜನ ಕೂಡಿ ಕೆಲಸವನ್ನು ಇಲ್ಲಿ ಇಬ್ಬಿಬ್ರು ಜನ ಏನೇನು ಹೇಳಿದ್ದಾರೆ ಅದನ್ನು ನಾವು ಬರಿತಾ ಹೋಗೋಣ ಇಲ್ಲಿ ಅವ್ರು ಏನು ಹೇಳ್ತಾರೆ ಎ ಮತ್ತು ಬಿ ಹೇಳ್ತಾರೆ ಎ ಮತ್ತು ಬಿ ಒಂದು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣ ಮಾಡ್ತಾರೆ ಹದಿನೆಂಟು ದಿನಗಳಲ್ಲಿ ಮಾಡ್ತಾರೆ ಅದೇ ರೀತಿ ಬಿ ಮತ್ತು ಸಿ ಇವರು ಇಪ್ಪತ್ನಾಲ್ಕು ದಿನಗಳಲ್ಲಿ ಪೂರ್ಣ ಮಾಡ್ತಾರೆ ಅದೇ ರೀತಿ ಸಿ ಮತ್ತು ಎ ಇವರಿಬ್ರು ಕೂಡಿ ಇಪ್ಪತ್ತಾರು ದಿನ ಪೂರ್ಣ ಮಾಡ್ತಾರೆ ಸೊ ಈಗ ನಾವು ಇಲ್ಲಿ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನು ಸೊ ನೀವು ನನ್ನ ಪಾರ್ಟ್ ಒಂದನ್ನ ನೋಡಿದ್ರೆ ಇಲ್ಲಿ ಬಹಳ ಈಸಿಯಾಗಿ ನಾವು ಇವು ಲೆಕ್ಕಗಳನ್ನ ಬಿಡಿಸಬಹುದು ಸೊ ಇಲ್ಲಿ ನಾವು ಮಾಡ್ಬೇಕಾಗಿರ್ತಕ್ಕಂತದ್ದು ಈ ಮೂರುಗಳ ಲಸಾವನ್ನ ತೆಗೆದುಕೊಳ್ಬೇಕು ಸೊ ಲಸಾವನ್ನ ತೆಗೆದುಕೊಂಡಿವೆ ಅಂತಂದ್ರ ಒಟ್ಟು ಎಷ್ಟು ಕೆಲಸ ಮಾಡ್ಬೇಕಾಗಿದೆ ಅನ್ನೋದು ಸೊ ಲಸ ಏನಾಗಿರ್ತದೆ ನಮ್ಗೆ ಒಟ್ಟು ಎಷ್ಟು ಕೆಲಸ ಮಾಡ್ಬೇಕಾಗಿದೆ ಸೊ ನಾ ಅಲ್ಲಿ ನಿಮಗೊಂದು ಒಂದು ಕಾನ್ಸೆಪ್ಟ್ ಹೇಳಿದೆ ಕುರ್ಸಿಗಳ ಒಂದು ಕಾನ್ಸೆಪ್ಟ್ ಹೇಳಿದೆ ಚೇರ್ ಗಳ ಸೊ ಎಷ್ಟು ಗಳನ್ನ ರೆಡಿ ಮಾಡಬೇಕಾಗಿದೆ ಹೇಳಿ ಸೊ ಲಸಾನೆ ನಮಗೆ ಒಟ್ಟು ಚೇರ್ಗಳು ಆಗಿರುತ್ತವೆ ಸೊ ಒಂದು ಕಾನ್ಸೆಪ್ಟ್ ಅನ್ನು ತಿಳ್ಕೊಂಡ್ವಿ ಅಂತಂದ್ರೆ ಬಹಳ ಈಸಿಯಾಗಿ ನಾವು ಇವುಗಳನ್ನ ಬಿಡಿಸಬಹುದು ಸೊ ಇಲ್ಲಿ ಹದಿನೆಂಟು ಇಪ್ಪತ್ನಾಲ್ಕು ಮತ್ತು ಮೂವತ್ತಾರು ಇವುಗಳ ಲಸ ಎಷ್ಟಾಗುತ್ತದೆ ಎಪ್ಪತ್ತೆರಡು ಆಗ್ತತಿ ಸೊ ಅಂತಂದ್ರೆ ಹದಿನೆಂಟು ಇಪ್ಪತ್ನಾಲ್ಕು ಮತ್ತು ಮೂವತ್ತಾರು ಈ ಎಲ್ಲವುಗಳಲ್ಲಿ ಎಪ್ಪತ್ತೆರಡು ಸೊ ಈಗ ಏನ್ ಮಾಡ್ಕೋಬೇಕು ನಾವು ಇವುಗಳನ್ನ ಡಿವೈಡ್ ಮಾಡ್ತೀವಿ ಸೊ ಹದಿನೆಂಟು ಹದಿನೆಂಟು ಎಷ್ಟಲೇ ಎಪ್ಪತ್ತೆರಡು ಹದಿನೆಂಟು ನಾಲ್ಕಲೇ ಎಪ್ಪತ್ತೆರಡು ಆಗ್ತೈತಿ ಇಪ್ಪತ್ನಾಲ್ಕು ಎಷ್ಟಲೇ ಎಪ್ಪತ್ತೆರಡು ನೋಡಬೇಕು ಇಪ್ಪತ್ನಾಲ್ಕು ಮೂರಲೆ ಎಪ್ಪತ್ತೆರಡು ಅದೇ ರೀತಿ ಮೂವತ್ತಾರು ಎಷ್ಟಲೇ ಎಪ್ಪತ್ತೆರಡು ಮೂವತ್ತಾರು ಎರಡಲೇ ಎಪ್ಪತ್ತೆರಡು ಸೊ ಈಗ ಇಲ್ಲಿ ನಾ ಆ ಒಂದು ವಿಡಿಯೋದಲ್ಲಿ ಹೇಳಿದೆ ಸೊ ಇವುಗಳ ಒಟ್ಟು ಏನಾಗುತ್ತದೆ ಅದು ಒಂದು ದಿನದ ಕೆಲಸ ಆಗ್ತೈತೆ ಅಂತ ಹೇಳಿದೆ ಸೊ ಇಲ್ಲಿ ನಾಲ್ಕು ಮೂರು ಎರಡು ಇವುಗಳನ್ನ ಕೂಡಿಸಿದರೆ ಎಷ್ಟಾಗುತ್ತದೆ ಒಂಬತ್ತು ಸೊ ಮೂರು ಜನ ಕೂಡಿಸಿ ಒಂಬತ್ತು ಕೆಲಸ ಮಾಡ್ತಾರ ಒಂಬತ್ತು ಚೇರ್ ಗಳನ್ನ ರೆಡಿ ಮಾಡ್ತಾರ ಸೊ ಇಲ್ಲಿ ತಪ್ಪಾಗ್ತೈತಿ ಯಾಕಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲವೂ ಸಹ ಡಬಲ್ ಡಬಲ್ ಇವೆ ಸೊ ಇಲ್ಲಿ ಎ ಕೂಡ ಡಬಲ್ ಬಂದಿದ್ದಾನೆ ಅದೇ ರೀತಿ ಬಿ ಕೂಡ ಡಬಲ್ ಇದೆ ಅದೇ ರೀತಿ ಸಿ ಕೂಡ ಡಬಲ್ ಇದೆ ಸೊ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಕೋಬೇಕು ನಾವು ಒಂದು ಎರಡು ಎ ಅದೇ ರೀತಿ ಪ್ಲಸ್ ಎರಡು ಬಿಗಳಿದಾವು ಅದೇ ರೀತಿ ಎರಡು ಸಿ ಗಳಿದಾವೆ ಸೊ ಇವುಗಳನ್ನ ನಾವೇನ್ ಮಾಡ್ಕೋಬೇಕು ಈ ಎರಡು ಕಾಮನ್ ಇದ್ದದನ್ನ ಹೊರಗೆ ತೆಗಿಬೇಕು ಸೊ ಬ್ರೆಕೆಟ್ ಒಳಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಅನ್ನ ಇಡ್ಬೇಕು ಸೊ ಈಗ ಹೊರಗೆ ತೆಗೆದಿರ್ತಕ್ಕಂತಹ ಬ್ರೆಕೆಟ್ ದಲ್ಲಿ ಏನು ಎರಡಿದೆ ಹೊರಗ ಅದನ್ನ ಏನ್ ಮಾಡ್ಕೋಬೇಕು ಒತ್ತರ ಭೇದವಾಗಿ ಇಡಬೇಕು ಸೊ ಇದು ಏನು ಎ ಬಿ ಸಿ ಮೂರು ಜನ ಮಾಡುವಂತಹ ಒಂದು ದಿನದ ಕೆಲಸ ಒಂದು ದಿನದ ಸೊ ಈಗ ನಮಗೆ ಒಂದು ದಿನದ ಕೆಲಸ ಸಿಕ್ತು ಒಂದು ದಿನದ ಕೆಲಸ ಎಷ್ಟಾಯ್ತು ಎ ಬಿ ಸಿ ಅವರ ಒಂಬತ್ತು ಬಾಗ್ಲಿ ಎರಡು ಸೊ ಈ ರೀತಿ ಮಾಡ್ಕೋಬೇಕು ಈ ರೀತಿ ಡಬಲ್ ಇದ್ದು ಅಂತಂದ್ರೆ ಈಗ ಏನು ಎರಡು ಕಾಮನ್ ಆಗಿ ಮರಕ್ ತೆಗ್ದಿರ್ತೇವೆ ಸೊ ಅದನ್ನೇನ್ ಮಾಡಬೇಕು ಇಲ್ಲಿ ಛೇದವಾಗಿ ಇಡಬೇಕು ಇದು ಒಂಬತ್ತು ಏನು ಎಲ್ಲರದು ಮಿಕ್ಸ್ ಅಪ್ ಆಗಿ ಡಬಲ್ ಡಬಲ್ ಆಗಿರ್ತಕ್ಕಂಥದ್ದು ಒಂಬತ್ತು ಅಷ್ಟೇ ಸೊ ಒಂಬತ್ತು ಭಾಗ್ಲಿ ಎರಡು ಇದು ಏನು ಎ ಬಿ ಸಿ ಸಪ್ರೇಟ್ ಆಗಿರ್ತಕ್ಕಂತಹ ಒಂದು ಕೆಲಸ ಮೂರು ಒಂದು ಸೊ ಈಗ ನಾವೇನ್ ಮಾಡ್ಕೋಬೇಕು ಸೊ ಮೂರು ಜನ ಕೂಡಿ ಎಷ್ಟು ಚೇರ್ಗಳನ್ನ ರೆಡಿ ಮಾಡ್ಬೇಕಾಗಿದೆ ಎಪ್ಪತ್ತೆರಡು ಗಳನ್ನ ರೆಡಿ ಮಾಡ್ಬೇಕಾಗಿದೆ ಹೌದಾ ಸೊ ಈಗ ಇವರು ಮೂರು ಜನ ಕೂಡಿ ಒಂದು ದಿವಸದಲ್ಲಿ ಎಷ್ಟು ಚೇರ್ ರೆಡಿ ಮಾಡ್ತಾರೆ ಒಂಬತ್ತು ಎರಡು ಅಂಶ ಒತ್ತು ಎರಡು ಅಂಶ ಚೇರ್ ಅನ್ನ ರೆಡಿ ಮಾಡ್ತಾರೆ ಇದರಿಂದ ನಾವು ಆಕಾರ ಮಾಡೋಣ ಸಿಗುತ್ತೆ ಸೊ ಈ ಎರಡನ್ನ ಏನ್ ಮಾಡೋಣ ಈಗ ಮೇಲೆ ಹೋಗ್ತತಿ ಎಪ್ಪತ್ತೆರಡು ಆಗಲೇ ಎಪ್ಪತ್ತು ಎರಡನ್ನ ಮೇಲೆ ತಗೊಂಡು ಎರಡು ಸೊ ಇದನ್ನ ಏನ್ ಮಾಡ್ಕೋಬೇಕು ಈಗ ಡಿವೈಡ್ ಮಾಡ್ಕೋಬೇಕು ಅರ್ಥ ಹೊಡಿಬೇಕು ಒಂಬತ್ತೊಂದ್ಲೆ ಒಂಬತ್ತೆಂಟ್ಲೆ ಎಪ್ಪತ್ತೆರಡು ಒಂಬತ್ತು ಮತ್ತು ಎರಡು ಹುಯ್ತು ಸೊ ಎಂಟೆರಡ್ಲೆ ನಮಗೆ ಹದಿನಾರು ಡೇಸ್ಗಳು ಅಂತಂದ್ರೆ ಏನು ಈಗ ಇಲ್ಲಿ ಎ ಮತ್ತು ಬಿ ಮೂರು ಜನ ಕೂಡಿ ಆ ಕೆಲಸವನ್ನು ಹದಿನಾರು ದಿನಗಳಲ್ಲಿ ಪೂರ್ಣ ಮಾಡ್ತಾರೆ ಅಂತ ಹೇಳಿರೋದು ಸೊ ಆಪ್ಷನ್ ಬಿ ಇಸ್ ದ ಮುಂದಿನ ಪ್ರಶ್ನೆ ಕೂಡ ಅದೇ ರೀತಿ ಇದೆ ಸೇಮ್ ಆಗಿರ್ತಕ್ಕಂಥದ್ದು ಈಗ ಬಿಡಿಸಿರ್ತಕ್ಕಂತಹದ್ದು ಅದೇ ರೀತಿ ಇದೆ ಸೊ ಇಲ್ಲಿ ಎ ಮತ್ತು ಬಿ ಕೂಡಿ ಒಂದು ಕೆಲಸವನ್ನು ಎಂಟು ದಿನಗಳಲ್ಲಿ ಮಾಡ್ತಾರೆ ಅದೇ ರೀತಿ ಬಿ ಮತ್ತು ಸಿ ಹನ್ನೆರಡು ದಿನಗಳಲ್ಲಿ ಮಾಡ್ತಾರೆ ಅದೇ ರೀತಿ ಸಿ ಮತ್ತು ಎ ಕೂಡಿ ಹದಿನೈದು ದಿನಗಳಲ್ಲಿ ಮಾಡ್ತಾರೆ ಹಾಗಾದ್ರೆ ಇಲ್ಲಿ ಸಿ ಒಬ್ಬನೇ ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಮಾಡ್ತಾನೆ ಕೊಟ್ಟಿದ್ದಾರೆ ಸೊ ಹಿಂದಿನ ಒಂದು ಲೆಕ್ಕದಲ್ಲಿ ಎ ಬಿ ಸಿ ಮೂರು ಜನರದ್ದು ಕೊಟ್ಟಿದ್ರು ಆದರೆ ಇಲ್ಲಿ ಸೆಪರೇಟ್ ಆಗಿ ಸಿ ಯ ಕೆಲಸವನ್ನು ಕೇಳಿದ್ದಾರೆ ಸೊ ಇಲ್ಲಿ ನಾವು ಏನ್ ಪ್ರಶ್ನೆದಲ್ಲಿ ಹೇಳಿದ್ದಾರೆ ಅದನ್ನು ನಾವು ಕರ್ಕೊಂತ ಹೋಗೋಣ ಇಲ್ಲಿ ಮೊದಲನೇದಾಗಿ ಎ ಮತ್ತು ಬಿ ಹೇಳಿದ್ದಾರೆ ಎ ಮತ್ತು ಬಿ ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾರೆ ಎಂಟು ದಿನಗಳಲ್ಲಿ ಸೊ ಅದೇ ರೀತಿ ಬಿ ಮತ್ತು ಸಿ ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾರೆ ಹನ್ನೆರಡು ದಿನಗಳಲ್ಲಿ ಅದೇ ರೀತಿ ಸಿ ಮತ್ತು ಎ ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾರೆ ಹದಿನೆಂಟು ಸೊ ಇಷ್ಟು ಮೇಲೆ ಏನ್ ಮಾಡ್ಕೋಬೇಕಂತ ಹೇಳಿದ್ರೆ ಲಸಾವನ್ನ ತೆಗಿಬೇಕು ಎಂಟು ಹನ್ನೆರಡು ಮತ್ತು ಹದಿನೈದು ಇವು ಲಸ ಎಷ್ಟಾಗುತ್ತದೆ ನೂರ ಆಗ್ತದೆ ಈಗ ಏನ್ ಮಾಡ್ಬೇಕು ನೂರ ಐವತ್ತನ್ನ ಇವುಗಳಿಂದ ಡಿವೈಡ್ ಮಾಡ್ಬೇಕು ಎಂಟ್ ಎಷ್ಟ್ಲೆ ನೂರ ಐವತ್ತು ಆಗ್ತತಿ ಎಂಟ್ ಹದಿನೈದಲೆವತ್ತಾಗ್ತತಿ ಸೊ ಅದೇ ರೀತಿ ಹನ್ನೆರಡು ಎಷ್ಟ್ಲೆ ಸಾರಿ ಸೊ ಇಲ್ಲಿ ಇದು ನೂರ ಇಪ್ಪತ್ತಾಗಬೇಕು ಸಹ ಎಷ್ಟು ಬರ್ತದೆ ಇಲ್ಲಿ ನೂರ ಇಪ್ಪತ್ತು ಬರುತ್ತೆ ನೂರ ಇಪ್ಪತ್ತು ಎಂಟ್ ಹದಿನೈದಲೆ ನೂರ ಇಪ್ಪತ್ತು ಹದಿನೈದು ಅದೇ ರೀತಿ ಹನ್ನೆರಡು ಎಷ್ಟಲೇ ನೂರ ಇಪ್ಪತ್ತು ಹನ್ನೆರಡು ಹತ್ತಲೇ ನೂರ ಇಪ್ಪತ್ತು ಅದೇ ರೀತಿ ಹದಿನೈದು ಎಷ್ಟಲೇ ನೂರ ಇಪ್ಪತ್ತು ಹದಿನೈದು ಎಂಟ್ಲೇ ಇಪ್ಪತ್ತು ಒಟ್ಟು ಒಂದು ದಿನದ ಕೆಲಸ ಎಷ್ಟು ಇವರು ಅಣ್ಣ ಕೂಡ ನಾವು ಹದಿನೈದು ಹತ್ತು ಮತ್ತು ಎಂಟು ಇವರು ಹಣ್ಣು ಕೂಡಿದಾಗ ಮೂವತ್ತು ಸೊ ಇಲ್ಲಿ ಮೂವತ್ ಮೂರು ಸಹ ಕೂಡ ಇವರ ಡಬಲ್ ಆಗಿ ಇರತಕ್ಕಂತಹದ್ದು ಇದೆ ಇಲ್ಲಿ ಇವುಗಳನ್ನ ಸಪ್ರೇಟ್ ಮಾಡ್ಕೋಬೇಕು ಹಿಂದಿನ ಒಂದು ಲೆಕ್ಕವನ್ನು ಇದನ್ನ ಯಾವ ರೀತಿ ಮಾಡ್ಕೋಬೇಕು ಎರಡು ಅದೇ ರೀತಿ ಎರಡು ಬಿ ಗಳಿದ್ವು ಅದೇ ರೀತಿ ಎರಡು ಸಿ ಓಕೆ ಸೊ ಇವರು ಮೂರು ಎಲ್ಲ ಕೂಡಿ ಮೂವತ್ತು ಕೆಲಸ ಆಗ್ತೈತಿ ಸೊ ಇಲ್ಲಿ ಎರಡನ್ನ ನಾವು ಕಾಮನ್ ಇರ್ತಕ್ಕಂತಹದ್ದು ಹೊರಗೆ ತೆಗೆದು ೇ ಉತ್ತು ಸಾರಿ ಮೂವತ್ ಮೂರು ಚೇರ್ಗಳನ್ನ ರೆಡಿ ಮಾಡ್ತೀವಿ ಚೇರ್ನ ನೆನಪಿಟ್ಕೋ ಒಟ್ಟು ಚೇರ್ಗಳು ಮಾಡ್ಬೇಕಾಗಿರ್ತಕ್ಕಂಥದ್ದು ಈಗ ಇಲ್ಲಿ ನಾವು ಒಂದು ಕೆಲಸ ಮಾಡ್ತಿ ಮಾಡಿದ್ವಿ ಏನಪ್ಪಾ ಅಂತಂದ್ರೆ ಇಲ್ಲಿ ಎರಡನ್ನ ನಾವು ಏನ್ ಮಾಡಿದ್ವಿ ಆ ಒಂದು ಹಿಂದಿನ ಲೆಕ್ಕದಲ್ಲಿ ಇಲ್ಲಿ ಛೇದವಾಗಿ ಇಲ್ಲಿ ಬರೆದು ಒಂದು ದಿನದ ಕೆಲಸ ಇವರು ಒಂದು ದಿನದ ಕೆಲಸವನ್ನು ತೆಗೆದುಕೊಂಡಿದ್ವಿ ಆದ್ರೆ ಇಲ್ಲಿ ನಮಗೆ ಇಲ್ಲಿ ಪ್ರಶ್ನೆಯಲ್ಲಿ ಇಲ್ಲಿ ಎ ಬಿ ಸಿ ಇವರ ಮೂರು ಜನರ ಕೆಲಸವನ್ನು ಕೇ ಇಲ್ಲ ಅವರು ಸಿ ಅಷ್ಟೇ ಕೆಲಸವನ್ನು ಕೇರೋದರಿಂದ ಎ ಬಿ ಇವರಿಬ್ಬರ ಕೆಲಸವನ್ನು ನಾವಿಲ್ಲಿ ಬರ್ಕೋಬೇಕಾಗುತ್ತೆ ಎ ಬಿ ಇವರಿಬ್ಬರ ಕೆಲಸ ಎಷ್ಟಾಗ್ತತಿ ಸೊ ಇಲ್ಲೇ ಇದೆ ಎ ಮಾಡುವಂತಹ ಕೆಲಸ ಸೊ ಇಲ್ಲಿ ಎ ಬಿ ಒಟ್ಟು ಇವರು ಚೇರ್ ರೆಡಿ ಮಾಡಿರ್ತಕ್ಕಂಥದ್ದು ಎಷ್ಟು ಎಂಟು ಇಲ್ಲಿ ಸಾರಿ ಹದಿನೈದು ಇದೆ ಇಲ್ಲಿ ಎರಡು ಇಲ್ಲಿ ಬರ್ಕೋಣ ಎ ಬಿ ಇಬ್ರು ಕೂಡಿ ಎಷ್ಟು ಚೇರ್ಗಳನ್ನ ರೆಡಿ ಮಾಡ್ತಾರೆ ಒಂದು ದಿನಗಳಲ್ಲಿ ಹದಿನೈದು ಅಂತ ಇಲ್ಲಿ ಇದೆ ಅದನ್ನ ಹದಿನೈದು ಅಂತ ಬರ್ಕೋಣ ನಮಗೆ ಸಿ ಎಷ್ಟು ರೆಡಿ ಮಾಡ್ತಾನೆ ಅನ್ನೋದು ಒಂದು ದಿನದಲ್ಲಿ ಕಂಡುಹಿಡಬೇಕಾಗಿದೆ ಸೊ ಈಗ ಏನ್ ಮಾಡ್ಕೋಬೇಕು ಇವುಗಳನ್ನ ಗುಣಾಕಾರ ಮಾಡೋಣ ಸೊ ಎರಡು ಹದಿನೈದಲ್ಲೇ ಹತ್ತು ಪ್ಲಸ್ ಎರಡು ಈಕ್ವಲ್ ಟು ಥರ್ಟಿ ಇಲ್ಲಿ ಎರಡು ಸಿ ಅಷ್ಟೇ ಹೋಯ್ತೈತಿ ಮೂವತ್ತು ಈ ಸೈಡ್ ಅಂತಂದ್ರ ಮೈನಸ್ ಆಗ್ತೈತಿ ಮೂವತ್ ಮೂರರಲ್ಲಿ ಮೂವತ್ತು ಮೈನಸ್ ಆತಂದ್ರ ಇಲ್ಲಿ ಸಿ ಎಷ್ಟತೈತಿ ಸಿ ಇದದ್ದು ಈ ಸೈಡ್ ಬಂತಂದ್ರ ಭಾಗಾಕಾರ ಆಗುತ್ತದೆ ಬಾಗಿಲೇ ಎರಡು ಇಲ್ಲಿ ನಮಗೆ ಸಿ ಯ ಒಂದು ದಿನದ ಕೆಲಸ ಈಗ ಸೊ ಒಟ್ಟಾರೆ ನಮಗೆ ಸಿ ಯ ಕೆಲಸ ಕೇಳಿದ್ದಾರೆ ಹೌದಲ್ವಾ ಆದ್ರಿಂದ ಸಿಎ ಒಂದು ದಿನದ ಕೆಲಸ ನಮಗೆ ಸಿಕ್ತು ಈಗ ಒಟ್ಟು ಕೇರ್ ಮಾಡ್ಬೇಕಾಗಿರ್ತಕ್ಕಂಥದ್ದು ನೂರ ಇಪ್ಪತ್ತು ಒಂದು ದಿನದಲ್ಲಿ ಮಾಡುವಂತಹ ಕೆಲಸ ಮೂರು ಎರಡು ಅಂಶ ಈಗ ಏನ್ ಮಾಡ್ಕೋಬೇಕು ಎರಡನ್ನ ಮೇಲೆ ತೆಗೆದುಕೊಂಡು ಎಷ್ಟಾಗುತ್ತದೆ ನೂರ ಇಪ್ಪತ್ತು ಎರಡು ಕೆಳಗೆ ಮೂಲ ಸೊ ಇವುಗಳನ್ನು ಏನ್ ಮಾಡ್ಬೇಕು ಈಗ ಅರ್ಥ ಹೊಡಿಬೇಕು ಮೂರ್ ಒಂದ್ಲೆ ಮೂರು ಮೂರ್ ನಾಲ್ಕಲೆ ಹನ್ನೆರಡು ಸೊನ್ನೆ ಸೊ ನಲ್ವತ್ತು ಗುಂಡ್ಲೆ ಎರಡು ಎಷ್ಟಾಗುತ್ತದೆ ಅರ್ಥ ಏನು ಈ ಒಬ್ಬನೇ ಈ ಕೆಲಸವನ್ನ ಎಂಬತ್ತು ದಿನಗಳಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಮಿತ್ರರೇ ಸೊ ಮಿತ್ರ ಇಲ್ಲಿವರೆಗೆ ನಾವು ಟೈಪ್ ಫೈವ್ ಮತ್ತು ಟೈಪ್ ಸಿಕ್ಸ್ ಟೈಪ್ ಫೈವ್ ಮತ್ತು ಟೈಪ್ ಸಿಕ್ಸ್ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಶನ್ ಮಾಡಿದ್ವಿ ಸೊ ಒಂದನೇ ವಿಡಿಯೋ ನೀವು ನೋಡದೆ ಇದ್ರೆ ಅದನ್ನು ಸಹ ಅಲ್ಲಿಂದನೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತತಿ ಸೊ ಇನ್ನೂ ಒಂದು ವಿಡಿಯೋ ಬರುತ್ತದೆ ಈ ಒಂದು ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ಸೊ ಇದು ಈ ಒಂದು ಕಾನ್ಸೆಪ್ಟ್ಗಳು ಆಮೇಲೆ ಈಸಿ ಆಗಿರ್ತಕ್ಕಂತಹ ಟ್ರಿಕ್ಸ್ಗಳು ನಿಮಗೆ ಇಷ್ಟವಾಗಿದ್ದು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಬೆಲ್ ಆಯನ್ ಅನ್ನು ಸಹ ನೀವು ಬೆಲ್ ನೀವು ಕ್ಲಿಕ್ ಮಾಡದೇ ಇದ್ದರೆ ಈ ಇದೇ ರೀತಿ ಆಗಿರ್ತಕ್ಕಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರೋದಿಲ್ಲ ನಿಮ್ಮ ಮೊಬೈಲ್ವರೆಗೆ ನಮ್ಮ ವಿಡಿಯೋಸ್ ಬಂದು ತಲುಪೋದಿಲ್ಲ ಆದ್ದರಿಂದ ಬೆಲ್ ಆಯ್ಕನ್ ಅನ್ನು ಸಹ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಮತ್ತು ಈ ವಿಡಿಯೋಸ್ಗಳಲ್ಲಿ ಇರ್ತಕ್ಕಂಥ ಟ್ರಿಕ್ಸ್ಗಳು ನಿಮಗೆ ಇಷ್ಟ ಆಗಿದ್ರು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ನಮ್ಮ ವಿಡಿಯೋ ಇದೆ ಅಂಥೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್